ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ನೀವೆಲ್ಲರೂ ಇದೀಗ ನಾಳೆ ಕಡ್ಡಾಯ ಕನ್ನಡ ಎಕ್ಸಾಮನ್ನು ಬರೆಯಲು ರೆಡಿ ಆಗ್ತಿದ್ದೀರ ಈ ಸಮಯದಲ್ಲಿ ನಿಮಗೆ ಕೆಲವೊಂದು ಮುಖ್ಯ ಸೂಚನೆಗಳನ್ನು ಕೊಡಬೇಕು ಅನ್ನಿಸ್ತು ಯಾಕಂದರೆ ನೀವು ಕೊಡ್ತಿರೋ ರೆಸ್ಪಾನ್ಸ್ ಆಗಿದೆ ನನ್ನ ವಿಡಿಯೋಗಳಿಗೆ ಸೊ ಆ ಕಾರಣದಿಂದ ಮುಖ್ಯ ಅಂಶಗಳನ್ನು ನಾನು ಹೇಳ್ತೀನಿ ಸ್ನೇಹಿತರೆ ಮೊದಲಿಗೆ ನೀವು ಫಸ್ಟ್ ಟೈಮು ಕಡ್ಡಾಯ ಕನ್ನಡವನ್ನು ಬರೀತಾ ಇದ್ದರೆ ಯಾವೆಲ್ಲ ಅಂಶಗಳನ್ನು ಅಬ್ಸರ್ವ್ ಮಾಡಬೇಕು ಮತ್ತು ಇದು ಎಸ್ ಎಲ್ ಸಿ ಪಿ ಯು ಸಿ ಎಕ್ಸಾಮ್ ಥರ ಅಲ್ಲ ಇಲ್ಲಿ ಆ ರೀತಿಯ ಕೆಲವೊಂದು ತಪ್ಪುಗಳನ್ನು ಮಾಡಿದರೆ ನೀವು ಅರ್ಹತೆಯನ್ನೇ ಕಳೆದುಕೊಡ್ತೀರ ನೋಡೋದಕ್ಕೆ ಅವು ಸಿಲ್ಲಿ ತಪ್ಪುಗಳಾಗ್ಬೋದು ಆದರೆ ಅವು ದೊಡ್ಡ ದಂಡವನ್ನೇ ತರಬೇಕಾಗುತ್ತೆ ಹಾಗಾದರೆ ಏನಪ್ಪ ತಪ್ಪುಗಳು ಫಸ್ಟಿಂದ ನೋಡ್ಕೊಂಡು ಹೋಗೋಣ ಸ್ನೇಹಿತರೆ ಮೊದಲಿಗೆ ಈ ವಿಳಾಸ ಅಂದರೆ ಈಗ ಒಂದು ಪತ್ರ ಬರೆಯೋಕೆ ಕೊಟ್ಟಿರ್ತಾರೆ ಅಲ್ಲಿ ಏನು ವಿಳಾಸವನ್ನು ಬರ್ ಹೇಳಿರ್ತಾರೋ ಅದೇ ವಿಳಾಸವನ್ನು ಮೆನ್ಷನ್ ಮಾಡಬೇಕು ಯಾರಿಗೆ ಸಿಗೋದ್ರೆ ಯಾರಿಗೆ ಬರಿತೀವೋ ಅದನ್ನೇ ಬರೀಬೇಕು ಮತ್ತು ಎಕ್ಸ್ ಎಕ್ಸ್ ವೈ ವೈ ಝಡ್ ಝಡ್ ಅಂತಲೇ ಬರೀಬೇಕು ಒಂದು ವೇಳೆ ನೀವು ಎಸ್ ಎಲ್ ಸಿ ಪಿ ಯು ಸಿ ಥರ ಏನಾಗೋಲ್ಲ ಬಿಡು ನನ್ನ ಹೆಸರೇ ಬರಿತೀನಿ ನನ್ನ ವಿಳಾಸನೇ ಬರಿತೀನಿ ಅಂದರೆ ಅದರಂಥ ತಪ್ಪು ಮತ್ತೆ ಯಾವುದು ಇಲ್ಲ ಸ್ನೇಹಿತರೆ ಅಲ್ಲಿ ಆಗಿ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ನೋಡಿ ಎಷ್ಟು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ನಿಮ್ಮ ಹೆಸರನ್ನು ಎಲ್ಲೂ ಬಳಸಂಗಿಲ್ಲ ಈ ಪತ್ರ ಪತ್ರಲೇಖನ ಬರೆದಿರೂ ಪರವಾಗಿಲ್ಲ ಈ ತಪ್ಪನ್ನಂತೂ ಮಾಡಬೇಡಿ ನೀವು ಪತ್ರಲೇಖನ ಬರೀಲಿಲ್ಲ ಅಂದರೆ ಅದು ಒಂದು ಹತ್ತು ಮಾರ್ಕ್ಸ್ ಹೋಗುತ್ತೆ ಬಟ್ ನೀವು ಪತ್ರಲೇಖನ ಬರೆಯೋ ಟೈಮಲ್ಲಿ ಏನಾಗುತ್ತೆ ಬಿಡು ನಂದೇ ಆಗ್ತೀನಿ ಅಂತ ಅಂದರೆ ಅದು ಎಸ್ ಎಲ್ ಸಿ ಪಿ ಯು ಸಿಲಿ ಆಗ್ಬೋದು ಬಟ್ ಇಲ್ಲೇನಾದರೂ ನೀವು ಮೆನ್ಷನ್ ಮಾಡಿದರೆ ನಿಮ್ಮ ಹೆಸರು ಅಥವಾ ನಿಮ್ಮ ವಿಳಾಸ ಯಾವುದನ್ನೇ ಮೆನ್ಷನ್ ಮಾಡಿದರೂ ಕೂಡ ನೀವು ರಿಜೆಕ್ಟ್ ಆಗೋದು ಪಕ್ಕಾ ಸ್ನೇಹಿತರೆ ನೀವು ಎಕ್ಸಾಮ್ ಬರೆಯಬೇಕಾದ್ರೆ ಪತ್ರಲೇಖನದ ವಿಚಾರದಲ್ಲಿ ಅತ್ಯುತ್ತಮವಾಗಿ ಗಮನವನ್ನು ಹರಿಸ್ಬೇಕು ಇಲ್ಲಾಂದರೆ ಕಷ್ಟ ಆಗುತ್ತೆ ಇನ್ನೊಂದು ಅದೇನಪ್ಪ ಅಂದರೆ ಕಾವ್ಯಗಳು ಕವನಗಳು ಸಿನಿಮಾ ಹಾಡುಗಳನ್ನು ಕೂಡ ಎಲ್ಲೂ ಬರೆಯಂಗಿಲ್ಲ ಸ್ನೇಹಿತರೆ ನಾವಾಗಲೇ ನೋಡಿದ್ವಿ ಎಸ್ ಎಲ್ ಸಿ ಪಿ ಯು ಸಿಲೆಲ್ಲ ಯಾವುದು ಹಾಡುಗಳನ್ನು ಬರೆದು ಆಮೇಲೆ ಅದಕ್ಕೆ ಮಾರ್ಕ್ಸ್ ಕೊಡ್ದಂಗೆ ಅದನ್ನೆಲ್ಲ ವೈರಲ್ ಆಗಿರೋದೆಲ್ಲ ನೋಡಿದ್ವಿ ಇಲ್ಲಿ ಅಂತಹ ಯಾವುದನ್ನು ನೀವು ಬರೆಯಬಾರದು ಬರೆದ್ರೆ ಅವುಗಳನ್ನು ರಿಜೆಕ್ಟ್ ಮಾಡಬಹುದು ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಕ್ಲಿಯರ್ ಆಗಿ ಅಂದ್ರೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಇಷ್ಟೇ ಅಲ್ಲ ಇನ್ನೊಂದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಅಕ್ಷರಗಳ ಬರವಣಿಗೆ ತುಂಬ ಕೆಟ್ಟದಾಗಿದ್ರೂ ಕೂಡ ವ್ಯಾಲ್ಯೂಷನ್ ಆಗದೇ ಇರಬಹುದು ಎನ್ನುವಂತಹ ಸೂಚನೆಗಳನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಸೊ ಸ್ನೇಹಿತರೆ ನೀವು ಈ ಮೂರು ಅಂಶಗಳನ್ನ ನೆನಪಲ್ಲಿ ಇಟ್ಕೋಬೇಕು ಇದು ಎಸ್ ಎಲ್ ಸಿ ಪಿ ಯು ಸಿ ಎಕ್ಸಾಮ್ ಅಲ್ಲ ಇದು ಕಡ್ಡಾಯ ಕನ್ನಡ ಎಕ್ಸಾಮು ನೀವು ಅಲ್ಲಿ ಎಲ್ಲಿ ನೋಂದಣಿ ಸಂಖ್ಯೆ ಮತ್ತೆ ವಯಮರ್ಶ ಸಂಖ್ಯೆ ಅದೆಲ್ಲವನ್ನ ರಕ್ಷಾಪುಟ ಅಂದರೆ ಮೊದಲನೇ ಪೇಜಲ್ಲಿ ಹೆಂಗೆ ಕೊಟ್ಟಿರ್ತಾರೋ ಅಲ್ಲಿ ಮಾತ್ರ ಮೆನ್ಷನ್ ಮಾಡಬೇಕು ತಪ್ಪಿ ಆನ್ಸರಲ್ಲಿ ಎಲ್ಲೂ ಕೂಡ ಒ ಎಮ್ ಆರ್ ನಂಬರ್ ಇರಬಹುದು ಒ ಎಮ್ ಆರ್ ಶೀಟ್ ನಂಬರ್ ಇರಬಹುದು ಅಥವಾ ನಿಮ್ಮ ಐಡೆಂಟಿಟಿ ತೋರಿಸುವಂತಹ ಯಾವುದೇ ಒಂದು ಕ್ಲೂನು ಕೂಡ ಕೊಡೋಂಗಿಲ್ಲ ಒಂದು ವೇಳೆ ಕೊಟ್ಟರೆ ಅದನ್ನು ರಿಜೆಕ್ಟ್ ಮಾಡ್ತಾರೆ ಸೊ ನಿಮ್ಮ ತಲೆಯಲ್ಲಿರಲಿ ನೀವು ಜಸ್ಟ್ ಎಲಿಜಿಬಲ್ ಆಗಬೇಕು ಎಲಿಜಿಬಲ್ ಆಗೋದಕ್ಕೆ ಏನೆಲ್ಲ ಸಾಧ್ಯ ಇದೆ ಅಷ್ಟನ್ನು ಮಾಡಿ ಅದೇ ಹೇಳಿದಲ್ಲ ಏನು ಏನಾಗುತ್ತೆ ಬಿಡು ಬರೆದ್ರೆ ನನ್ಗೆ ಆ ಮಾರ್ಕ್ಸ್ಗಳೇ ಬೇಡ ಪತ್ರಲೇಖನದ್ದು ಬರೆದು ಬಿಟ್ಟು ನನಗೆ ಮಾರ್ಕ್ಸ್ಗಳೇ ಬೇಡ ಅಂತ ನೀನು ಅನ್ಬೋದು ನಿನಗೆ ಮಾರ್ಕ್ಸ್ ಕೊಡೋದು ಬಿಡೋದು ಸೆಕೆಂಡ್ರಿ ನಿನ್ನ ಎಲಿಜಿಬಲ್ ಮಾಡ್ತಾರೆ ಇಲ್ವೋ ಅನ್ನೋದೇ ದೊಡ್ಡ ಪ್ರಶ್ನೆ ಆಗುತ್ತೆ ಸೊ ಆ ಕಾರಣದಿಂದ ಪತ್ರಲೇಖನ ಬರೀಬೇಕಾದ್ರೆ ತುಂಬ ಹುಷಾರು ಸ್ನೇಹಿತರೆ ಮತ್ತು ಇನ್ನೊಂದು ವಿಚಾರ ಅಂದರೆ ಕತೆ ಕವನಗಳನ್ನು ಬರೆಯಕ್ಕೆ ಹೋಗ್ಬೇಡಿ ಬೋರ್ ಆಗ್ತಾ ಇದೆ ಅಂಥೇಳಿ ಈ ಮತ್ತೆ ಈ ವಿಚಾರಗಳಿವಿಲ್ಲ ಇವು ಒಂದು ಐಡೆಂಟಿಟಿಯನ್ನು ಕೊಡುತ್ತೆ ಅಂದರೆ ಇತ್ತೀಚೆಗೆ ಕೆಲವೊಂದು ಅವ್ಯವಹಾರಗಳು ನಡೀತಾ ಇದ್ದಾವೆ ಆ ಸೂಚನೆಗಳನ್ನು ಕೂಡ ಸಿಗೋ ಸಾಧ್ಯತೆ ಇದೆ ಅನ್ನೋ ಕಾರಣಕ್ಕೆ ನನಗನ್ಸಿದ್ದು ಈ ವಿಚಾರಗಳನ್ನು ಹೇಳಬೇಕು ಮತ್ತೆ ಹೋಗಬೇಕಾದ್ರೆ ಒಂದು ಬ್ಲ್ಯಾಕ್ ಪೆನ್ನೇ ತೆಗೆದುಕೊಂಡು ಹೋಗಿ ಯಾಕಂದ್ರೆ ಬ್ಲ್ಯಾಕ್ ಪೆನ್ನಲ್ಲಿ ತುಂಬಬೇಕು ಅನ್ನುವಂತಹ ಒಂದು ಸೂಚನೆ ಇದೆ ಅಂದರೆ ಬ್ಲೂ ಬ್ಲೂ ಮತ್ತೆ ಬ್ಲಾಕ್ ಅನ್ನು ನಾವೆಲ್ಲಾದ್ರೂ ಬಟ್ ಇದರಲ್ಲಿ ಇದರೊಳಗಡೆ ಏನಂತ ಆಮೇಷನ್ ಮಾಡಿದ್ದಾರೆ ಅಂದರೆ ಸಾಧ್ಯವಾದಷ್ಟು ಪೆನ್ ಪೆನ್ನನ್ನೇ ತೆಗೆದುಕೊಂಡು ಬಂದು ರಿಜಿಸ್ಟರ್ ನಂಬರ್ಗಳನ್ನು ಒ ಎಮ್ ಆರ್ಗಳನ್ನು ತುಂಬಬೇಕು ಅಂತ ಹೇಳಿದ್ದಾರೆ ಸೊ ಅದರಿಂದ ಬ್ಲಾಕ್ ಪೆನ್ ತಗೊಂಡು ಹೋಗೋದು ನನ್ನ ಪ್ರಕಾರ ಒಳ್ಳೆಯದು ಇನ್ನೇನು ತಗೊಂಡು ಹೋಗಬೇಕು ನಿಮ್ಗೆಲ್ರಿಗೂ ಗೊತ್ತಿದೆ ಟಿಕೆಟ್ ಟಿಕೆಟನ್ನು ತೆಗೆದುಕೊಂಡು ಹೋಗಬೇಕು ಸಾಧ್ಯವಾದರೆ ಸಾಧ್ಯವಾದರೆ ಖಂಡಿತವಾಗಿ ಒಂದು ಯಾವುದು ಐಡೆಂಟಿಟಿ ಪ್ರೂಫನ್ನು ತಗೊಂಡು ಹೋಗಲೇಬೇಕು ತಗೊಂಡೋಗಿ ಎಲ್ಲರೂ ಕೂಡ ಚೆನ್ನಾಗಿ ಬರೀರಿ ಆಲ್ ದ ಬೆಸ್ಟ್ ಒಟ್ನಲ್ಲಿ ಬರೀಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರ್ರಿ ಎಲ್ಲೂ ಕೂಡ ನಿಮ್ಮ ಐಡೆಂಟಿಟಿಯನ್ನು ತೋರಿಸ್ಬೇಡಿ ಯಾಕಂದರೆ ರಿಜೆಕ್ಟ್ ಮಾಡೋ ಸಾಧ್ಯತೆ ಇದೆ ಯಾರು ನಾವು ನಾವು ಕನ್ನಡಿಗರು ಯಾರಿದೀವೋ ಅವರೆಲ್ಲರೂ ಕೂಡ ಇದರಲ್ಲಿ ಪಾಸ್ ಆಗ್ತೀವಿ ಅನ್ನೋ ನಂಬಿಕೆ ಹಂಡ್ರೆಡ್ ಪರ್ಸೆಂಟ್ ಇದೆ ಬಟ್ ಅರ್ಹತೆಯನ್ನು ಕಳ್ಕೊಬಾರ್ದು ಅಂದರೆ ನಮ್ಮ ಐಡೆಂಟಿಟಿನ ಅಲ್ಲಿ ತೋರಿಸ್ಬಾರ್ದು ಎಲ್ಲಿ ಕೇಳಿದಾರೋ ಅಲ್ಲಿ ಮಾತ್ರ ತೋರಿಸೋದು ಸರಿಯಾದ ಕ್ರಮ ಸ್ನೇಹಿತರೆ ಸ್ನೇಹಿತರೆ ಇಷ್ಟನ ಹೇಳಬೇಕು ಅನ್ನಿಸ್ತು ಹೇಳ್ತಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಾಧ್ಯವಾದರೆ ನಿಮ್ಮ ಸ್ನೇಹಿತರು ಯಾರೆಲ್ಲ ಬರೀತಿದ್ದಾರೆ ಅವರೆಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಿದ್ದೇನೆ